ನಾವು ರಾಮ ಮಂದಿರ ನಿರ್ಮಿಸಿದ್ವಿ, ನಾವು ರಾಮನನ್ನ ಅಯೋಧ್ಯೆಗೆ ತಂದ್ವಿ ಅಂತ ಪ್ರಧಾನಿ ಹೇಳ್ಕೊಂಡ್ ಬಂತು. ಆದ್ರೆ ರಾಮ ಮಂದಿರ ಇರೋ ಫೈಜಾಬಾದ್ ನಲ್ಲೇ ಬಿಜೆಪಿ ಸೋತಿರೋದನ್ನ ಬಿಜೆಪಿ ಕಾರ್ಯಕರ್ತರಿಗೆ ಅರಗಿಸಿಕೊಳ್ಳೋಕಾಗ್ತಾ ಇಲ್ಲ. ಪತ್ರಕರ್ತರು ದೊಡ್ಡ ದೊಡ್ಡ ನಾಯಕರು ಬಿಡಿ, ಬಿಜೆಪಿ ಭಕ್ತರೆಲ್ಲರೂ ಹಿಂದೂಗಳ ವಿರುದ್ಧ ಕಿಡಿಕಾರೋಕ್ ಶುರು ಮಾಡಿದ್ದಾರೆ. ಈ ಹಿಂದೆ ಮುಸ್ಲಿಮರನ್ನ ಬೈತಾ ಇದ್ದವರು, ನಾವು ಮುಸ್ಲಿಮರನ್ನಾದ್ರೂ ನಂಬಬಹುದು ಆದ್ರೆ ಹಿಂದೂಗಳನ್ನ ನಂಬಬಾರ್ದು, ರಾಮ ಮಂದಿರ ಕಟ್ಟಿದ್ರೂ ಓಟ್ ಹಾಕ್ಲಿಲ್ಲ ಅಂತ ಹೇಳೋಕ್ ಶುರು ಮಾಡಿದ್ದಾರೆ. ಒಟ್ನಲ್ಲಿ ಮೋದಿ, ಹಿಂದೂ, ಹಿಂದುತ್ವ, ರಾಮ ಅನ್ನೋ ಬಿಜೆಪಿ ಆಟ ವಿಫಲ ಆಗ್ತಿದೆ ಅನ್ನೋದಕ್ಕೆ ಖಚಿತ ಉದಾಹರಣೆ. ನಮಸ್ಕಾರ, ಎದಿನ .com ಗೆ ಸ್ವಾಗತ. ನಾನು ಜಿಎಂ ಪವಿತ್ರ. ಜನವರಿಯಲ್ಲಿ ಅಯೋಧ್ಯೆಯಲ್ಲಿ ಭವ್ಯವಾದ ರಾಮ ಮಂದಿರವನ್ನ ನಿರ್ಮಾಣ ಮಾಡಲಾಯಿತು. ರಾಮ ಮಂದಿರದ ಟಾಪಿಕ್ ನಮಗೆ ಚುನಾವಣೆಯಲ್ಲಿ ಮತ ಪಡೆಯೋಕೆ ಸಹಾಯ ಆಗಬಹುದು ಅಂತ ಬಿಜೆಪಿ ಅಂದ್ಕೊಂಡಿತ್ತು. ಅದಕ್ಕೇನೆ ಹೋದಲ್ಲಿ ಬಂದಲ್ಲೆಲ್ಲ ನಾವು ರಾಮ ಮಂದಿರ ನಿರ್ಮಿಸಿದ್ವಿ, ನಾವು ರಾಮನನ್ನ ಅಯೋಧ್ಯೆಗೆ ತಂದ್ವಿ ಅಂತ ಪ್ರಧಾನಿ ಹೇಳ್ಕೊಂಡು ಬಂದರು. ಆದರೆ ನಡೆದಿದ್ದೇ ಬೇರೆ. ಉತ್ತರ ಪ್ರದೇಶದಲ್ಲಿ ಬಿಜೆಪಿ ಬಲ ಅರ್ಧಕ್ಕರ್ಧ ಕಡಿಮೆ ಆಗಿದೆ. ಯು ಪಿಯಲ್ಲಿ ಬಿಜೆಪಿ ಬಹುತೇಕ ಕ್ಷೇತ್ರ ಕಳ್ಕೊಂಡಿರೋದು ಬಿಜೆಪಿಗೆ ದೊಡ್ಡ ವಿಷಯ ಆಗ್ತಾ ಇಲ್ಲ. ಒಂದು ವೇಳೆ ಬಿಜೆಪಿ ಅಧಿಕಾರಕ್ಕೆ ಬರೆದಿದ್ರೂ ದೊಡ್ಡ ವಿಷಯ ಆಗ್ತಾ ಇರಲಿಲ್ಲ. ಆದರೆ ರಾಮ ಮಂದಿರ ಇರೋ ಫೈಜಾಬಾದ್ನಲ್ಲೇ ಬಿಜೆಪಿ ಸೋತಿರೋದನ್ನು ಬಿಜೆಪಿ ಕಾರ್ಯಕರ್ತರಿಗೆ ಅರಗಿಸಿಕೊಳ್ಳೋಕಾಗ್ತಾ ಇಲ್ಲ. ಅದೂ ಕೂಡ ಇಂಡಿಯಾ ಒಕ್ಕೂಟದ ಸಮಾಜವಾದಿ ಪಕ್ಷದ ದಲಿತ ನಾಯಕ ಅವಧೇಶ್ ಪ್ರಸಾದ್, ಎರಡು ಬಾರಿ ಸಂಸದರಾದ ಬಿಜೆಪಿಯ ಲಲ್ಲೂ ಸಿಂಗ್ರನ್ನ 10,000 ಓಟ್ಗಳ ಅಂತರದಲ್ಲಿ ಸೋಲಿಸಿರೋದು ಭಕ್ತರಿಗೆ ತಡ್ಕೊಳ್ಳೋಕಾಗ್ತಾ ಇಲ್ಲ. ಟ್ವಿಟರ್ನಲ್ಲಿ ಅಯೋಧ್ಯೆಯಲ್ಲಿ ಬಿಜೆಪಿ ಇಷ್ಟೆಲ್ಲ ಒಳ್ಳೆ ಕೆಲಸ ಮಾಡಿದರೂ ಸಹ ಹಿಂದೂಗಳು ಮೋಸ ಮಾಡಿದ್ರು ಅಂತೆಲ್ಲ ಬರೆಯಲಾಗ್ತಾ ಇದೆ. ಪತ್ರಕರ್ತ ದೀಪಕ್ ಚೌರಾಸಿ, ಅಯೋಧ್ಯೆಯಲ್ಲಿ ರಾಮ ಮಂದಿರದಿಂದ ಪ್ರವಾಸೋದ್ಯಮ ಬೆಳೀತು, ಅಯೋಧ್ಯೆ ಅಭಿವೃದ್ಧಿ ಆಯಿತು, ರಾಮಲಲ್ಲಾನ ತಂದವರಿಗೆ ನೀವು ಓಟ್ ನೀಡಿಲ್ಲ, ಏನಾಯಿತು ಅಂತ ಪ್ರಶ್ನಿಸಿದ್ದಾರೆ. ಇನ್ನು ಬಿಜೆಪಿ ರಾಮಲಲ್ಲಾನನ್ನ ತಂದವರು, ನಾವು ಅಧಿಕಾರಕ್ಕೆ ತರ್ತೀವಿ ಅಂತ ಹೇಳಿಕೊಂಡು ಚುನಾವಣಾ ಪ್ರಚಾರ ಮಾಡಿತು. ಆದರೆ ಬಂದಿರೋ ಚುನಾವಣಾ ಫಲಿತಾಂಶ ರಾಮನನ್ನು ಇಟ್ಕೊಂಡು ಚುನಾವಣೆ ಪ್ರಚಾರ ಮಾಡಿದ್ದಕ್ಕೆ, ದಂಧೆ ಮಾಡಿದ್ದಕ್ಕೆ ಬಿಜೆಪಿಗೆ ಸಿಕ್ಕ ರಾಮನ ಶಾಪ ಅಂತ ಈಗ ನೆಟ್ಟಿಗರು ಹೇಳ್ತಿದ್ದಾರೆ. ಪತ್ರಕರ್ತರು ದೊಡ್ಡ ದೊಡ್ಡ ನಾಯಕರು ಬಿಡಿ, ಬಿಜೆಪಿ ಭಕ್ತರೆಲ್ಲರೂ ಹಿಂದೂಗಳ ವಿರುದ್ಧ ಕಿಡಿಕಾರೋಕ್ ಶುರು ಮಾಡಿದ್ದಾರೆ. ಅಯೋಧ್ಯೆಯಲ್ಲಿ 80% ಹಿಂದೂಗಳಿದ್ದಾರೆ, 500 ವರ್ಷದ ನಂತರ ರಾಮ ಮಂದಿರವನ್ನು ಬಿಜೆಪಿ ನಿರ್ಮಿಸ್ತು, ಆದರೂ ಬಿಜೆಪಿ ಸೋತ್ತು ಅಂತ ಮೋದಿ ಭಕ್ತರು ಬೇಸರ ವ್ಯಕ್ತಪಡಿಸ್ತಿದ್ದಾರೆ. ಆದರೆ ಹಿಂದೂಗಳಾಗಿದ್ದರೆ ಬಿಜೆಪಿಗೆ ಓಟ್ ಹಾಕಬೇಕು ಅಂತ ಅರ್ಥನ? ಉತ್ತರ ಪ್ರದೇಶ, ಕರ್ನಾಟಕ, ತೆಲಂಗಾಣದಲ್ಲಿ 80% ಹಿಂದೂಗಳಿದ್ದಾರೆ. ಹಿಂದೂಗಳಾಗ್ಬಿಟ್ರೆ ಅವರಿಗೆ ಬೇರೆ ಆಯ್ಕೆನೇ ಇರೋದಿಲ್ವಾ? ಬಿಜೆಪಿಗೆ ಓಟ್ ಹಾಕಬೇಕು ಅನ್ನೋದು ಎಷ್ಟು ಸರಿ? ಇಂತಹ ಥಿಂಕಿಂಗ್ನಿಂದಾನೇ ಜನರು ಬಿಜೆಪಿಯನ್ನು ರಿಜೆಕ್ಟ್ ಮಾಡ್ತಾನೂ ಇರಬಹುದು. ಹಿಂದೂ ಹಿಂದೂ ಅಂತ ಹೇಳಿಕೊಂಡು ಸದಾ ಚುನಾವಣಾ ಪ್ರಚಾರ ಮಾಡಿಕೊಂಡು ಬಂದಂಥ ಬಿಜೆಪಿ ಈಗ ಅಯೋಧ್ಯೆಯಲ್ಲಿ ಸೋತಿದ್ದಕ್ಕೆ ಅದೇ ಹಿಂದೂಗಳಿಗೆ ಅವಾಚ್ಯವಾಗಿ ಬೈತಿದ್ದಾರೆ. ಮೊದಲು ಹಿಂದೂ ಧರ್ಮ ತೊಂದರೆಯಲ್ಲಿದೆ, ಮೋದಿಗೆ ಓಟ್ ಹಾಕಿ ಅಂತಂದ್ರು. ಈಗ ಬಿಜೆಪಿಗೆ ಓಟ್ ಹಾಕದೇ ಇದ್ದಿದ್ದಕ್ಕೆ ಹಿಂದೂಗಳಿಗೆ ಬೈಯೋಕ್ ಶುರು ಮಾಡಿದ್ದಾರೆ. ಈ ಹಿಂದೆ ಮುಸ್ಲಿಮರನ್ನ ಬೈತಾ ಇದ್ದವರು, ನಾವು ಮುಸ್ಲಿಮರನ್ನಾದ್ರೂ ನಂಬಬಹುದು ಆದರೆ ಹಿಂದೂಗಳನ್ನ ನಂಬಬಾರ್ದು, ರಾಮ ಮಂದಿರ ಕಟ್ಟಿದ್ರೂ ಓಟ್ ಹಾಕಲಿಲ್ಲ ಅಂತ ಹೇಳೋಕ್ ಶುರು ಮಾಡಿದ್ದಾರೆ. ಒಟ್ನಲ್ಲಿ ಮೋದಿ, ಹಿಂದೂ, ಹಿಂದುತ್ವ, ರಾಮ ಅನ್ನೋ ಬಿಜೆಪಿ ಆಟ ವಿಫಲ ಆಗ್ತಿದೆ ಅನ್ನೋದಕ್ಕೆ ಖಚಿತ ಉದಾಹರಣೆ ಇದು. ಆದರೆ ಜನ ಬರೀ ಇದೊಂದೇ ಕಾರಣಕ್ಕೆ ಓಟ್ ನೀಡಿಲ್ವಾ? ಖಂಡಿತವಾಗ್ಲೂ ಅಲ್ಲ. ಅಯೋಧ್ಯೆಯ ಸ್ಥಳೀಯ ಜನರು ಬಿಜೆಪಿಯನ್ನು ರಿಜೆಕ್ಟ್ ಮಾಡೋಕೆ ಬೇರೆ ಕಾರಣ ಕೂಡ ಇದೆ. ಅಯೋಧ್ಯೆಯಲ್ಲಿ ರಾಮಪಥ ನಿರ್ಮಾಣ ಮಾಡೋಕೆ 2,200 ಅಂಗಡಿಗಳು, 800ಕ್ಕೂ ಹೆಚ್ಚು ಮನೆಗಳು, 30ಕ್ಕಿಂತ ಹೆಚ್ಚು ದೇವಸ್ಥಾನಗಳು, 9 ಮಸೀದಿ, 6 ಸ್ಮಶಾನಗಳನ್ನು ನಾಶ ಮಾಡಲಾಗಿದೆ. ಹಾಗೆ ನೋಡೋಕೆ ಹೋದರೆ ಈ ರಾಮಪಥಕ್ಕೂ ರಾಮ ಮಂದಿರಕ್ಕೂ ಸಂಬಂಧ ಇಲ್ಲ. ಆದರೆ ರಾಮ ಮಂದಿರ ಇರುವಂಥ ಸ್ಥಳವನ್ನು ಮಾಡರ್ನ್ ಮಾಡಿ ಪ್ರವಾಸಿಗರಿಗೆ ಎಲ್ಲ ಫೆಸಿಲಿಟಿ ನೀಡೋದಕ್ಕೆ ಬಿಜೆಪಿ ಸರ್ಕಾರ 1,000 ಮಂದಿಯನ್ನು ಬೀದಿಪಾಲು ಮಾಡಿದೆ. ಈ ವಿಡಿಯೋ ನೋಡಿ. ಈ ವೃದ್ಧೆ ಹೆಸರು ಸುಶೀಲಾ ದೇವಿ. ರಾಮಪಥ ನಿರ್ಮಾಣಕ್ಕೆ ಅಡ್ಡವಾಗುವಂಥ ತನ್ನ ಮನೆಯನ್ನು ಕಳ್ಕೊಂಡು ಈಗ ವೃದ್ಧಾಶ್ರಮ ಪಾಲಾಗಿದ್ದಾರೆ. ಅಷ್ಟಕ್ಕೂ ಭವ್ಯ ರಾಮ ಮಂದಿರ ನಿರ್ಮಿಸಿ ಜನರನ್ನ ಬೀದಿ ಪಾಲ್ ಮಾಡಿ ಅಂತ ರಾಮ ಹೇಳಿದ್ದ. ಜನರ ಈ ವ್ಯಥೆ, ಕತೆ, ಅಳು, ಕಷ್ಟವನ್ನು ಯಾವುದೇ ಮಾಧ್ಯಮಗಳು ತೋರಿಸೋದಿಲ್ಲ. ಗೋಧಿ ಮೀಡಿಯಾಗಳು ತೋರಿಸದೇ ಇದ್ರೂ ಸಹ ಸೋಷಿಯಲ್ ಮೀಡಿಯಾದಲ್ಲಿ ಈಗ ಇದು ಹೈಲೈಟ್ ಆಗ್ತಾ ಇದೆ. ಯಾವುದೇ ಅಭಿವೃದ್ಧಿ ಆಗಬೇಕಾದರೂ ಕೂಡ ಕೆಲವು ಮನೆ, ಅಂಗಡಿ ಮುಂಗಟ್ಟುಗಳಿಗೆ ತೊಂದರೆ ಆಗೋದು ಸರ್ವೇ ಸಾಮಾನ್ಯ. ಅದಕ್ಕಾಗಿ ಮನೆ ಮಠ ಕಳ್ಕೊಂಡವರಿಗೆ ಪರಿಹಾರ ಧನವನ್ನು ನೀಡಲಾಗತ್ತೆ. ಆದರೆ ಅಯೋಧ್ಯೆಯಲ್ಲಿ ಜನರಿಗೆ ಪರಿಹಾರ ನೀಡಲಾಗಿದೆಯಾ? ಇಲ್ಲ. ಬರೀ ಧರ್ಮದ ಹೆಸರಲ್ಲಿ ಪ್ರವಾಸೋದ್ಯಮ ಸೃಷ್ಟಿಸಿದ್ರು, ಜನರನ್ನು ಬೀದಿಗೆ ತಳ್ಳಿಬಿಟ್ರು. ರಾಮನ ಹೆಸರಲ್ಲಿ ಮನೆ ಮಠ ನಾಶ ಮಾಡಿದ್ದಲ್ಲದೆ ರಾಮನ ಹೆಸರಲ್ಲಿ ಹಗರಣ ಕೂಡ ಮಾಡಲಾಗಿದೆ. ಆದರೆ ಅದನ್ನು ಮುಚ್ಚಾಕ್ಲಾಗ್ತಾ ಇದೆ. ಅದೆಷ್ಟೋ ಸಿರಿವಂತರು ಅಯೋಧ್ಯೆಗೆ ಬಂದು ಭೂಮಿ ಖರೀದಿ ಮಾಡಿ ಹೆಚ್ಚಿನ ಬೆಲೆಗೆ ಮಾರಾಟ ಮಾಡುವಂಥ ಹಗರಣ ನಡೀತಾ ಇದೆ.
ರಿಯಲ್ ಇಂಡಸ್ಟ್ರಿ ಮಾಫಿಯಾ ಮಾಡಲಾಗ್ತಾ ಇದೆ. ಯಾವುದೇ ಊರಿನ ಜನರಾಗ್ಲಿ, ಅವರಿಗೆ ದೇಶ ಧರ್ಮದ ವಿಚಾರಕ್ಕೂ ಮುನ್ನ ತಮ್ಮ ಸ್ಥಳೀಯ ಸಮಸ್ಯೆ ಮುಖ್ಯ ಆಗತ್ತೆ. ರಾಮ ಮಂದಿರದ ನಿರ್ಮಾಣದ ನೆಪದಲ್ಲಿ ಬಡವರ ಮನೆ ಮಠ ಕಿತ್ಕೊಂಡು ಅವರಿಗೆ ಪರಿಹಾರ ಧನವನ್ನ ನೀಡದೇ ಇದ್ರೆ ರಾಮನ ಹೆಸರಲ್ಲಿ ಕ್ಷಮಿಸೋಕೆ ಹೇಗೆ ಸಾಧ್ಯ? ಅದಕ್ಕೆ ರಾಮನ ಹೆಸರಲ್ಲಿ ರಾಜಕೀಯ ಮಾಡಿದ ಸಾಕು ಅಂತ ಜನರು ಮತದ ಮೂಲಕ ಹೇಳಿದ್ದಾರೆ. ಮುಂದೆ ಕೂಡ ರಾಮ ಧರ್ಮ ಅಂತ ಹೇಳಿಕೊಂಡು ರಾಜಕೀಯ ಮಾಡಿದ್ರೆ ಆ ರಾಮನ ಶಾಪ ತಟ್ಟದೇ ಇರೋದಿಲ್ಲ ಅಂತ ಹೇಳ್ತಾರೆ ಅಲ್ಲಿನ ಜನ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.